ಏನೋ ಪತ್ಲು, ಒಂದ್ ಕಾರ್ ಹಾರನ್ಗೆ ಇಷ್ಟೊಂದು ಎದ್ರಕೊಂಡ್ಬಿಟ್ರಿ ಹೆಂಗೋ ನೀನು ಗಣಕನಲ್ಲಿ. ಅಯ್ಯಪ್ಪ ಅಯ್ಯೋ, ಎಲ್ಗ ಹೋಗ್ತಿದ್ಯಾ? ನಿಂತ್ಕೊಳೋ, ನಿಂತ್ಕೋ. ಅಯ್ಯಪ್ಪ ಒಬ್ಬ ರಸ್ತೆ ಮೇಲೆ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ ಕಣ. ಅಯ್ಯೋ ಕಣ್ ಕಾಣೋದಿಲ್ವೇನ? ಕೊಚ್ಚೆ ಕುಡಿಸ್ಬಿಟ್ಟೆ ಕಣ. ನಿಂತ್ಕೊಳ್ಳೇ, ನಿಂತ್ಕೊಳ್ಳೋ. ನೀನ್ ಕರೆಕ್ಟ್ ಆಗಿ ಹೇಳಿದೆ ಕಣೆ ಮಟ್ಟು. ಈಗಿನ ಕಾಲದಲ್ಲಿ ರಸ್ತೆ ಮೇಲೆ ನಡೆಯೋದಿರ್ಲಿ, ಭೂಮಿ ಒಳಗೂ ಇರೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಕಣ. ಎಷ್ಟು ಪೊಲ್ಯೂಷನ್ ಇದೆಯೋ ಅಲ್ಲಿ ನೋಡು. ಪಾಪ ಪಕ್ಷಿಗಳು ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿವೆ ನೋಡು. ಆ ಮರದ ಮೇಲೆ ಶಾಂತಿ ಇದೆ ಅಂತ. ನಿಜವಾದ ಮಜಾ ಅಂದ್ರೆ ಅವ್ರದ್ದು ಕಣ, ಅವ್ರ ಜೀವನ ನೋಡು. ನಾವ್ಯಾಕ್ ನಮ್ ಜೀವನ ಮರದ ಮೇಲೆ ಮಾಡತ್ತರ ಪ್ಲಾನ್ ಮಾಡ್ಕೊಂಡ್ಬರ್ದು ಪತ್ಲ ಅಲ್ವಾ? ನಡಿ, ಡಾಕ್ಟರ್ ಮುನ್ಸ್ವಾಮಿ ಹತ್ರ ಮಾತಾಡೋಣ ಬಾ. ಓ ನನ್ನ ಗೆಳೆಯ, ಜೀವದ ಗೆಳೆಯ, ಏನಪ್ಪ ನೀವು ಮನೆ ಒಳಗೆ ವಾಸ ಮಾಡೋದ್ ಬಿಟ್ಬಿಟ್ಟು ಮರದ ಮೇಲೆ ವಾಸ ಮಾಡ್ತೀನಿ ಅಂತೀರಲ್ಲಪ್ಪ. ಆಯ್ತು ಬಿಡಪ್ಪ, ನೋಡು ನನ್ನ ಹತ್ರ ಈ ಮಾತ್ರ ಇದೆ. ಇದು ನುಂದ್ರಪ್ಪ, ನಿಮ್ಗೆ ಎರಡು ರೆಕ್ಕೆಗಳು ಬರುತ್ತೆ, ಹರಾಡ್ಕೊಂಡು ಮರದ ಮೇಲೆ ಇರ್ಬೋದು. ಅಲ್ಲ ಡಾಕ್ಟರ್, ನಾ ಮರದ ಮೇಲೆ ಅಕ್ಕಿಗಳು ಎಷ್ಟೊಂದು ಮಜಾ ಆಗಿರ್ತವೆ, ಖುಷಿಯಾಗಿರುತ್ತೆ ಅಲ್ವಾ ಅಣ್ಣ? ರೆಕ್ಕೆ ಬಂದ್ಬಿಡ್ತಾವ. ಅಯ್ಯೋ ಈಗ ಬರ್ತಾನೆ ಲೈಫಲ್ಲಿ ಮಜಾ, ನಾನು ಹಂಗೆ ಆಡ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬಾಯ್ 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 ಬಾಯ್. ಸಿಯೋ ಇವನಿಗೆ ನೆಟ್ಟಿಗೆ ಆರೋದಕ್ಕೂ ಬರೋದಿಲ್ವಲ್ಲಪ್ಪ. ಬಾರೋ ನನ್ನಿಂದ ಬಾರ. ಇದಪ್ಪ ಸೂಪರ್ ಲೈಫ್ ಅಂತಂದ್ರೆ, ಏನ್ ಸಕ್ಕತ್ತಾಗಿದೆ, ಮೇಲೆ ಆಡ್ತಾ ಇದ್ರೆ ಅಲ್ವಾ ಪತ್ಲು? ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ, ಇದ್ ನನ್ ಜಾಗ ಇದು. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ನೋಡಿ ನೋಡಿ, ನನ್ ಮೊಟ್ಟೆ ತಿನ್ನಕ್ ಬಂದಿದ್ದಾರೆ ಇವರು. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಕಾಕರಣೆ, ಕಾಕರಣೆ, ನೀ ಕೋಪ ಮಾಡ್ಕೋಬೇಡ, ನಾವ್ ಹೊರಟೋಗ್ತೀವಿ. ಮಲೇಶ, ದಿನೇಶ, ಉಮೇಶ ಎಲ್ಲ ಬಂದ್ರು ಬೇಗ. ನಮ್ ಜಾಗನ ಆಕ್ರಮಣ ಮಾಡ್ಕೊಳಕ್ಕೆ ಯಾರ ಬಂದ್ಬಿಟ್ಟವ್ರು ಕಣ. ಓಡೋಗಿ ಓಡೋಗಿ, ಅದು ನನ್ ಕೊಂಬೆ. ಓಡೋಗಿ ಓಡೋಗಿ ಓಡಿ, ಇಲ್ಲ ಕುಕ್ ಬಿಡ್ತೀನಿ. ಏನ್ ಸಖತ್ತಾಗಿದೆ ಜಾಗ, ಈಗ ಇಲ್ಲಿ ಯಾರು ನಮ್ಮನ್ನ ಟಚ್ ಮಾಡಕ್ಕೂ ಸಾಧ್ಯ ಇಲ್ಲ. ಅಲ್ಲೆಲ್ಲ ಪತ್ಲು ಸರಿಯಾಗಿ ಹೇಳಿದೆ ನೀನು, ನಾವು ಇನ್ಮೇಲೆ ಈ ಮರದ ಮೇಲೆ ಇರೋಣ ಕಣ. ಕಣ ಇಷ್ಟು ದೊಡ್ಡ ಪಕ್ಷಿಗಳು, ಇದ್ರ ಮೊಟ್ಟೆಗಳು ಇದೆ ಎಷ್ಟು ದೊಡ್ಡದಾಗಿರ್ಬೋದು. ಸುಸ್ವಾಗತ ನಿಮಗೆ, ನಿಮ್ಗೆ ಇಲ್ಲಿ ಸ್ವಾಗತವಿದೆ. ಹೆದರ್ಬೇಡಿ, ನಾನು ನಿಮ್ಮ ಸ್ನೇಹಿತ. ನಿಮ್ಮ ಗೂಡು ಎಲ್ಲಿದೆ ಹೇಳ್ತೀರಾ? ಗೂಡ, ಅಯ್ಯೋ ಗೂಡ, ಅದನ್ನ ನಾವಿನ್ನು ಕಟ್ಕೊಂಡಿಲ್ಲ, ಇನ್ನು ಮೇಲೆ ಕಟ್ಬೇಕು ಅದನ್ನ. ಕಟ್ಟಿ, ಬೇಗ ಕಟ್ಟಿ, ಬೇಗ ಮೊಟ್ಟೆ ನೋಡಿ. ನಾನು ನಿಮ್ಮ ಮಕ್ಕಳ ಜೊತೆ ಆಟ ಆಡ್ತೀನಿ, ಅವ್ರಿಗೆ ಕಥೆನೂ ಹೇಳ್ತೀನಿ. ಅಯ್ಯೋ ಬದ್ಲು, ಖಾಲಿ ಹೋಟೆಲ್ ನನ್ನ ತಲೆ ಓಡ್ತಾ ಇಲ್ಲ, ಏನಾದ್ರು ಮಾಡೋ. ಇವನೇನೋ ಸಖತ್ತಾಗಿ ಪ್ಲಾನ್ ಆಗ್ತಿದ್ದಾನೆ ಕಣೋ, ಹೆದರಿಕೆ ಆಗ್ತಿದೆ.
ನಮ್ ಗೋಡು ಇಲ್ಲಿ ಈ ಮರದಲ್ಲಿಲ್ಲ, ಆ ಮರದಲ್ಲಿದೆ. ಅಲ್ಲಿ ಎರಡು ಮೊಟ್ಟೆ ಇದೆ, ಇನ್ನು ಮರೆಯಾಗಿಲ್ಲ. ಮೊಟ್ಟೆ ಇದೆಯಾ, ಮೊಟ್ಟೆ ಇದೆಯಾ? ವಾಪತ್ಲು ಸಖತ್ತಾಗಿ ತಲೆ ಓಡಿಸ್ತೆ ಕಣೋ ನೀನು, ಇನ್ನಾರು ನಮ್ಮನ್ನ ಟಚ್ ಮಾಡಕ್ಕೂ ಆಗಲ್ಲ ಆರಾಮಾಗಿ. ನೋಡಿರೋ, ಇದು ನನ್ನ ಕೊಂಬೆ, ಇದು ನನ್ನ ಕೊಂಬೆ. ಇವ್ರಿ ಬರೋ ಎಲ್ಲಿಂದ ಬಂದ್ರು? ನಮ್ಗೆ ಇಲ್ಲಿ ನೋದಕ್ಕೆ ಜಾಗ ಇಲ್ಲ. ಇವ್ರು ಬರ ಎಷ್ಟನಾ? ಏ ಹೋಗ್ರಲ್ಲ. ರೈಲ್ ಯಾವ್ದು ಟ್ರಾಫಿಕ್ ಇಲ್ಲ ಕಣೋ, ವಾಯು ಮಾಲಿನ್ಯನೂ ಇಲ್ಲ. ನೋಡು ಡಾಕ್ಟರ್ ಮುನಿಸ್ವಾಮಿ ನಮ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ದ. ಇನ್ನೊಂದೇ ನಾವು ಒಕ್ಕರ್ಸ್ಕೊತ ಕಣೋ. ಏ ಯಾರೋ ನೀವು ಇಲ್ಲಕ್ಕೆ ಬನ್ರಿ, ಹೋಗ್ರು. ಮರಿದ ಮೇಲೆ ಬೆಳೆ ಕಾಣು, ಇಲ್ಲಿಂದ ಅಲ್ಲಿ ತನಕ ಇರೋದಲ್ಲ ನಮ್ಮ ರಾಜ್ಯ ಕಣೋ. ಇದೆಲ್ಲ ನಮ್ದು ಹೋಗ್ರು, ಇಲ್ಲಿಂದ ಹೋಗ್ರು ಹೋಗ್ರು. ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡೆ, ಮರದ ಮೇಲೆ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ ನಮ್ಮನ್ನ. ಏನು ಆರೋದಕ್ಕೂ ಬಿಡೋದಲ್ಲ ನೀವು. ನಾವೆಲ್ಲೂ ಹೋಗೋದಿಲ್ಲ, ಅದೇನು ಮಾಡ್ಕೊಳ್ತೀವಿ ಮಾಡ್ಕೊ. ಈ ಆಕಾಶದಲ್ಲಿ ಅವ್ರದ್ದು ಇವ್ರದ್ದು ಅಂತ ಏನೇ ಹೆಸರು ಬರ್ತಿಲ್ಲ. ಈಗ ಗೊತ್ತಾಯ್ತಾ ಯಾರ ಹೆಸರು ರಿಜಿಸ್ಟರ್ ಆಗಿದೆ ಆಕಾಶ ಅಂತ? ಈಗ ಅರ್ಥ ಆಯ್ತು, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್, ಕೊಕ್ಕಬೇಡಿ, ಇಂಥ ರಾಜ್ಯ ಇದು. ಅಯ್ಯೋ ಬಿಟ್ಬಿಡಿ, ಅಯ್ಯಯ್ಯೋ. ನಿಮಗೆ ಸರಿಯಾದ ಶಿಕ್ಷೆ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಹ್ಯಾಪಿ ಡೂಡ್, ಲೆಟ್ಸ್ ಹ್ಯಾವ್ ಎ ಜಾಲಿ ರೈಡ್. ನಾವು ಶಾಂತಿ ನೋಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೋಡಿದ್ರೆ ನಮಗೆ ಸಿಗ್ತಿರೋದ ಶಾಂತಿನೇ ಕಣೋ, ಎಲ್ಲಿ ನೋಡಿದ್ರು ಆ ಶಾಂತಿ. ಮೊಟ್ಟು ಬಾಯಿ ಮುಚ್ಕೊಂಡು ಹಾರ್ತಾ ಇರಪ್ಪ ಸಾಕು. ಏನಿದು, ಎಲ್ಲಿರ್ಬೋದ? ಜಾಗೃತರಾಗಿ ಜಾಗೃತರಾಗಿ ಅಟ್ಯಾಕ್ ಮಾಡಿ, ಏಲಿಯನ್ಗಳು ನಮ್ಮೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾವೆ, ಬೇಗ ಬನ್ನಿ. ಏಲಿಯನ್ಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ, ಬೇಗ ಬನ್ನಿ ಬನ್ನಿ ಬೇಗ ಬನ್ನಿ. ಮತ್ತು ಏನಾಗ್ತಾ ಇದೆಯಾ ಇಲ್ಲಿ ಗ್ರಹಚಾರ? ಅಯ್ಯಾ ಭೂಮಿ ಮೇಲೆ ಎಷ್ಟೋ ನೆಮ್ಮದಿ ಆಗಿದ್ವಲ್ಲೋ, ಇಲ್ಲಿ ನೋಡಿದ್ರೆ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆಯಲ್ಲಪ್ಪ. ಇಲ್ಲಿ ಅವ್ರು ಕೆಲಸ ಸಿಗುತ್ತೆ ನಮಗೆ. ಅಯ್ಯೋ ಪತ್ಲು, ಅಲ್ಲಿ ನೋಡೋ ಮಿಸೈಲು, ಓಡೋ ಬೇಗ ಈ ಕಡೆ. ಏನು ಗ್ರಾಚಾರ ಬಂತಪ್ಪ? ಆ ಕಡೆಯಿಂದ ಪಕ್ಷಿಗಳು ಅಟ್ಯಾಕ್ ಮಾಡ್ತವೆ, ಈ ಕಡೆಯಿಂದ ಮಿಸೈಲ್ ಅಟ್ಯಾಕ್ ಮಾಡ್ತಿದೆ. ಏನಾದ್ರು ಮಾಡಬಿಟ್ಟು ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಕಣೋ, ನೀನೇ ಏನಾದ್ರು ಯೋಚಿಸೋ. ಹಲೋ ಡಾಕ್ಟರ್ ಮುನಿಸ್ವಾಮಿ, ನಾವು ಅಪಾಯದಲ್ಲಿದ್ದೀವಿ, ಮಿಸೈಲು ನಮ್ಮ ನಟ್ಟಿಸ್ಕೊಂಡ್ ಬರ್ತಿದೆ. ಗೆಳೆಯ ಮಿಸೈಲ್ ಅಕ್ಕಪ್ಪ ನಿಮ್ಮಿಂದ ಬಿದ್ದಿದೆ.
ಅಯ್ಯೋ ಅದೊಂದು ದೊಡ್ಡ ಕಥೆನಪ್ಪ, ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಇದರಿಂದ ಬಸವಾಗದಂಗೆ ಹೇಳು. ಒಂದ್ ಕೆಲಸ ಮಾಡ್ರಪ್ಪ, ನೀವು ಬೆಟ್ಟ ಗುಡ್ಡ ಇರೋ ಪ್ರದೇಶದ ಕಡೆ ಹೋಗ್ರಪ್ಪ, ಆಗ ಮಿಸೈಲ್ ಅಲ್ಲಿ ಡಮಾರುತ ಬ್ಲಾಸ್ಟ್ ಆಗುತ್ತೆ, ಆಗ ನೀವು ಕೆಳಗ್ ಬರ್ತೀರಾ, ಆಗ ನೀವು ನನ್ನ ಹತ್ರ ಬಂದ್ರಪ್ಪ. ದೊಡ್ಡಣ್ಣ, ನಾವು ಕೆಳಗ್ ಬರಕ್ ಆಗ್ತಾ ಇಲ್ಲ ದೊಡ್ಡಣ್ಣ. ಅಯ್ಯೋ ಕೇಳಿ, ಯಾಕಪ್ಪ ಏನಾಯ್ತಪ್ಪ, ಸರಿಯಾಗಿ ಹೇಳಪ್ಪ. ಈ ಮಿಸೈಲ್ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಗೊತ್ತಿಲ್ಲ, ನಾ ಕಾಪಾಡಿ ಕಾಪಾಡಿ ಕಾಪಾಡಿ. ಒಬ್ಬ ಒಳ್ಳೆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಕಷ್ಟಕ್ಕೆ ಆಗಿ ಆಗ್ತಾನೆ. ಒಬ್ಬ ಒಳ್ಳೆ ಸ್ನೇಹಿತ ಯಾವಾಗಲೂ ತನ್ನ ಗೆಳೆಯರಿಗೆ ಸಹಾಯ ಮಾಡೇ ಮಾಡ್ತಾನೆ, ತನ್ನ ಗೆಳೆಯರ ಖುಷಿಗಾಗಿ ತನ್ನ ಖುಷಿಯನ್ನ ತ್ಯಾಗ ಮಾಡ್ತಾನೆ. ಪತ್ಲು ಯಾವಾಗ್ಲೂ ನನಗೂ ಸಹಾಯ ಮಾಡೇ ಮಾಡ್ತಾನೆ, ತನ್ನೆಲ್ಲ ಖುಷಿನೂ ನನಗಾಗಿ ತ್ಯಾಗ ಮಾಡ್ತಾನೆ ಇದ್ದಾನೆ ಪತ್ಲು. ಪತ್ಲು ನನ್ನ ಜೀವದ ಗೆಳೆಯ, ಇವತ್ತಿಂದ ನಾನು ಅವನಿಗೋಸ್ಕರ ಒಂದು ಒಳ್ಳೆ ಗೆಳೆಯನಾಗಿ ತ್ಯಾಗ ಮಾಡ್ತೀನಿ. ನಾನಿಲ್ಲಿರೋವರೆಗೂ ನನ್ನೆಲ್ಲ ಕೆಲ್ಸಗಳನ್ನ ನನ್ನ ಫ್ರೆಂಡ್ ಕೈಯಲ್ಲಿ ಮಾಡಿಸ್ತಾ ಇದ್ದೆ, ಆದ್ರೆ ಇವತ್ತಿದ್ದ ನಾನೇ ಅವನಿಗೆ ಸಹಾಯ ಮಾಡ್ತೀನಿ, ನಾನೊಬ್ಬ ಒಳ್ಳೆ ಮನುಷ್ಯನಾಗ್ತೀನಿ. ಪತ್ಲು ನೀನ್ ಆ ಕಡೆ ಹೋಗು, ಇವತ್ ನಾನೇ ಅಡಿಗೆ ಮಾಡ್ತೀನಿ, ನೀ ರೆಸ್ಟ್ ತಗೋಪ್ಪ, ಟಿವಿ ನೋಡ್ಕೊಂಡು ಮಲ್ಕೋ, ನ್ಯೂಸ್ ಪೇಪರ್ ಓದು. ಲೇ ಏನಾಗ್ಬೇಕು ಹೇಳಪ್ಪ, ಅದ್ ಏನೇನ್ ಬೇಕು ಹೇಳ್ಬಿಡು, ಯಾಕೋ ಇಷ್ಟೊಂದು ಮಸ್ಕ ಹೊಡಿತಿದ್ಯಾ? ಒಬ್ಬ ಒಳ್ಳೆ ಮನುಷ್ಯನಾದನು ತನ್ನ ಫ್ರೆಂಡಿಗೆ ಸಹಾಯ ಮಾಡೇ ಮಾಡ್ತಾನೆ ಕಣೋ. ಹೇಳ್ಬೇಡಪ್ಪ, ನೀನು ನಿನ್ಗೇನ್ ಬೇಕು ಹೇಳು, ಅದನ್ನ ನಾನು ಕೊಡ್ತೀನಿ. ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ನೀನು, ನೀನು ಯಾವಾಗ ಏನ್ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದ್ದೀನ. ಸಹಾಯ ಮಾಡಕ್ ಬಿಟ್ಟೆ ಇಲ್ಲ, ನನ್ನ ಕೈಯಿಂದ ಒದಗಿದೆ ತಿಂತೀಯ, ಅದೇನ್ ಮಾಡ್ಬೇಕು ಅಂತಿದ್ಯಾ, ಮಾಡ್ಕೊಳಪ್ಪ. ನೀನು ಬೈಕೆ ತೀರಿದ್ರೆ ನಾನೇನಾದ್ರು ಹೆಲ್ಪ್ ಮಾಡ್ಲಪ್ಪ. ಬೇಡ ಬೇಡ, ತಗೋ ಪತ್ಲು, ಹೊಟ್ಟೆ ತುಂಬ ಊಟ ಮಾಡು, ಅಡುಗೆ ಹೆಂಗಿದೆ ಅಂತ ಹೇಳು. ಇನ್ಮೇಲಿಂದ ನಾನೇ ನಿಂಗೆ ದಿನ ಅಡುಗೆ ಮಾಡಾಕ್ತೀನಿ, ತಿನ್ನು ತಿನ್ನು. ಅಲ್ಲ ಯಾಕೋ ನಿಲ್ಸ್ಬಿಟ್ಟೆ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಹೇಳೋ, ಇನ್ನೊಂದ್ಸಲಿ ಮಾಡಾಕ್ತೀನಿ. ಇನ್ನೂ ಒಂದ್ಸರಿ ಮಾಡ್ಬಾಡಿಸ್ತೇನಪ್ಪ, ಬೇಡಪ್ಪ ಬೇಡ. ಪತ್ಲು ನಿನ್ಗೆ ನಾನ್ ಮಾಡಿರೋ ಅಡುಗೆ ಇಷ್ಟ ಆಯ್ತೇನೋ? ನನಗ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಪತ್ಲು, ಈಗ ನನ್ನ ಮಿಕ್ಕಿದ ಫ್ರೆಂಡ್ಸ್ಗಳಿಗೆ ಸಹಾಯ ಮಾಡ್ತೀನಿ ಕಣೋ. ಅಯ್ಯೋ ಅವ, ಅಯ್ಯೋ ಬಗು ಅಲ್ಲ ಬಿದ್ದೋಗಿದೆ, ಮತ್ತೆ ವಾಪಸ್ ತಗೊಂಡ್ಬಂದ್ಬಿಡ್ಲ. ತಲೆ ಇಲ್ದಿರೋ ದರೋಣೆ ಕೋರ, ಹಳಿ ಇಲ್ದಿರೋ ರೈಲ್ ಬಿಡೋ ಮಂಸ್ಕಾರ, ವಾಪಸ್ ಅದ್ರ ಸಿಕ್ಕಾಕೊಳ್ತೀಯೋ, ಆಮೇಲೆ ಕಳ್ತಾರ ಲೂಟಿ ಹೇಗೋ ಮಾಡ್ತೀಯ ನೀನು. ಬಸ್ ಬಾ, ಎಂತ ಕವನ ಹೇಳಿದ್ರಿ ಅಣ್ಣ? ಅಣ್ಣ ನಿಂತ್ಕೊಳ್ಳಿ ಅಣ್ಣ, ನಿಮ್ ಬ್ಯಾಗು ಬ್ಯಾಗ್ ಬಿಟ್ಟಿದ್ದೀರ. ಅಯ್ಯ ಮೋಟು ನಿಂತ್ಕೋ, ಮೋಟು ನಿನ್ಗೆ ಕಾನೂನ್ ಮೇಲೆ ಪ್ರಾಮಿಸ್, ನನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್. ಚಿಂಗಮ್ ಸರ್ ನೀವ್ ಇಲ್ಲೇರಿ ಸರ್, ನಾನ್ ಈಗ್ಲೇ ಬಂದ್ಬಿಟ್ಟೆ ಒಳ್ಳೆ ಮನುಷ್ಯನಿಗೆ ಅವ್ನ್ ಬ್ಯಾಗ್ ವಾಪಸ್ ಕೊಟ್ ಬರ್ಬೇಕು ಅಂತ. ಯಸ್ ತಗೋ ಈ ಬೈಕ್ ಅನ್ನೋ ಲೀವ್ ಗೋ. ಅರೆ ಸಮಯ ನಿಂತ್ಕೊಳ್ಳಿ, ತಗೊಳ್ಳಿ ನಿಮ್ ಬ್ಯಾಗು, ಅಲ್ಲೇ ಬಿದ್ದೋಗ್ಬಿಟ್ಟಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಹೀಗೆ ನಮ್ಮಂತವ್ರಿಗೆ ನೀವು ಸಹಾಯ ಮಾಡ್ತಾನೆ ಇರಿ, ಆಯ್ತಾ? ಥ್ಯಾಂಕ್ ಯು. ಓಯ್ ಮೋಟು, ಏನ್ ಮಾಡ್ತಾ ಇದೀಯೋ ನೀನು? ಅಯ್ಯೋ ಸರ್, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅವಾಗವಾಗ ಒಳ್ಳೆಯವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಾ ಇರ್ಬೇಕು ಸರ್, ಬೇರೆಯವ್ರಿಗೆ ಸಹಾಯ ಮಾಡೋಣ, ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಳೋದಕ್ಕೆ ಸಾಧ್ಯ? ಓಯ್ ಮೋಟು ನಿಂತ್ಕೋ, ಓಯ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಪ್ಪೋ ಗ
ಗೆಳೆಯ, ಒಳ್ಳೆ ಸ್ನೇಹಿತ ಆಗ್ಬೇಕು ಅನ್ನೋ ಬಂತು ಅವನಿಗೆ ಯಾಕಪ್ಪ ಬಂತು? ನನಗೇನು ಅಂತ ಗೊತ್ತು ಡಾಕ್ಟರ್ ಮುನಸ್ವಾಮಿ, ಆ ಹುಚ್ಚ ಅವನ್ ಬಿಡ್ಲಿಲ್ಲ ಅಂದ್ರೆ ಕೊನೆಗ್ ನನ್ನನ್ನು ಹುಚ್ಚ ಮಾಡ್ಬಿಡ್ತಾನೆ ಅವನು. ಏನ್ ಮುನ್ಸಮ್ಮಣ್ಣ, ಏನ್ ನಡೀತಾ ಇದೆ ಇಲ್ಲಿ? ನಾನು ಈ ರೋಬೋಟ್ ನ ರೆಡಿ ಮಾಡ್ತಿದ್ದೀನಪ್ಪ, ಇದು ಸರಿಯಾಗಿ ಓಡುತ್ತಾ ನಡೆಯುತ್ತಾ ಎಲ್ಲನೂ ಚೆಕ್ ಮಾಡ್ಬೇಕಲ್ವ ನಾನು. ಹೌದೌದು, ಓಡುತ್ತಾ ಇಲ್ವ ಅಂತ ಚೆಕ್ ಮಾಡ್ತಿದ್ದೀನಪ್ಪ. ಏ ಮೊಟ್ಟ, ರಿಮೋಟ್ ಕೊಟ್ಬಿಡು, ಅದು ಡಾಕ್ಟರ್ ಮುನ್ಸ್ವಾಮಿ ಕೆಲಸ, ನಿಂದಲ್ಲ. ನನ್ಗೆ ಚುಚ್ಚಕ್ ಬರ್ತಿದ್ಯಲ್ಲಪ್ಪ, ಮೊದ್ಲು ಅದನ್ನ ಆಫ್ ಮಾಡಪ್ಪ. ನಾನು ಈಗಲೇ ಸ್ಟಾಪ್ ಮಾಡ್ತೀನಿ ಮುನ್ಸಮ್ಮಣ್ಣ. ಮೊಟು ನಿಲ್ಸಪ್ಪ. ಅಯ್ಯೋ ನನ್ನ ಜೀವದ ಕಳೆಯ, ಸ್ವಲ್ಪ ನಿಲ್ಸಪ್ಪ. ಅಯ್ಯೋ ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಗಳ ಮೇಲೆ ಅಣೆ, ಯಾರಿಗಾದ್ರು ಅವನ್ನ ಅದು ನಿಲ್ಸ ಕೇಳಪ್ಪ. ಇಲ್ಲ ಕೊಡ ಇಲ್ಲ ಬಟ್ಟ, ನಾ ಡಾಕ್ಟರ್ ನಿಂಗೆ ಹೆಲ್ಪ್ ಮಾಡ್ಬೇಕು, ಕೊಡಲ್ಲ ಕಣ. ನೋಡಿದೆ ಪತ್ಲು, ನನ್ನಿಂದ ಆರ್ಮರ್ ಹಾರೋದಕ್ಕೂ ಸಾಧ್ಯ ಅನ್ನೋದು ತಿಳಿತು. ಇದರಿಂದ ಡಾಕ್ಟರ್ ಅಣ್ಣ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿನಗೆ? ಇನ್ನು ನಾನು ಇನ್ನಷ್ಟು ಕೆಳರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಬರ್ತೀನಪ್ಪ. ಟಿ ಅಣ್ಣ, ನಾನು ನಿನಗೆ ಇವತ್ತು ಸಮೋಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಣ್ಣ, ಇಟ್ಕೊಡಿಲ್ಲಿ. ಯಾಕಪ್ಪ, ಇವತ್ತು ಸಮೋಸ ತಿನ್ನಕ್ಕೆ ನಿನಗೆ ಇಷ್ಟ ಇಲ್ಲೇನಾ? ಅಯ್ಯಯ್ಯೋ, ತಿಂದೇ ತಿಂತೀನಿ, ಆದರೆ ಅದಕ್ಕಿಂತ ಮೊದಲು ನಾನು ನಿನಗೆ ಸಹಾಯ ಮಾಡ್ತೀನಿ. ಕೊಡು ಸೌಟ, ಕೊಡಿಲ್ಲಿ, ನಾನ್ ಮಾಡ್ತೀನಿ, ಕೊಡೋಣ. ಅಯ್ಯ ಬಿಡ್ಲೆ, ನಾ ನಿನಗ ಇವತ್ತು ಸಮೋಸ ಮಾಡಕ್ ಬಿಡುವುದಿಲ್ಲ. ಅಯ್ಯೋ ಪ್ಲೀಸ್ ಅಣ್ಣ, ಹೆಲ್ಪ್ ಮಾಡೋದಕ್ ಬಿಡಣ್ಣ. ಹೆಲ್ಪ್ ಮಾಡೋದು ಒಬ್ಬ ಒಳ್ಳೆ ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾ? ನೀನ ಒಳ್ಳೆ ವ್ಯಕ್ತಿ ಅದೇನಲ್ಲಿ. ಸಾಲ ಮಾಡ್ಕೆಂದ್ರೆ ತಿಂದ್ 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 ನನ್ ಹಾಳು ಮಾಡ್ಬಿಟ್ಟೆ. ನೀನು ನೀನು ಒಳ್ಳೆ ವ್ಯಕ್ತಿ ಅದೇನ? ಅಯ್ಯ ಅಯ್ಯೇ ಮೋಟರ್ ಬಿಡ್ಲಿ, ಯಾಕೆ ಏನ್ ಮಾಡಕತ್ತಿ ನೀನ? ಅಯ್ಯ ಆ ಮೋಟರ್ ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ ಏನಪ್ಪ ಇದು? ಹೇ ಮೋಟು, ನಾನು ಇವತ್ತಿನ ಸುಮ್ಮನೆ ಬಿಡೋದಿಲ್ಲ, ಇವತ್ತು ನಾನು ಜೈಲಿಗೆ ಹಾಕಿ ಹಾಕ್ತೀನಿ. ಹೇ ಮೋಟು, ಸ್ಟಾಪ್ ಸ್ಟಾಪ್, ಯು ಆರ್ ಅಂಡರ್ ಅರೆಸ್ಟ್. ಚಿಂಗಮ್ ಸರ್, ಸ್ವಲ್ಪ ನನ್ನ ಮಾತು ಕೇಳಿ, ನಾನು ಇವನಿಗೆ ಸಹಾಯ ಮಾಡಿಬಿಟ್ಟು ಆಮೇಲೆ ಬಂದು ನಿಮಗೆ ಸಹಾಯ ಮಾಡ್ತೀನಿ. ಅಮ್ಮ ಅಯ್ಯಯ್ಯೋ, ಇವನ್ ಸಹಾಯ ಮಾಡೋ ಕತೆ ಇನ್ನೂ ಮುಗ್ದಿಲ್ವಾ? ಅಯ್ಯೋ ಅಯ್ಯಮ್ಮ 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 ಅಯ್ಯೋ ಅಯ್ಯಯ್ಯೋ ಅಯ್ಯಮ್ಮ ಅಯ್ಯೋ ಚಿಂಗಮ್ ಸರ್ ಬಾಂಡ್ಲಿ ಮೇಲೆ ಕೂತ್ಕೊಂಡು ಹೊಟ್ಟೋಗ್ಬಿಟ್ರು, ನಾನ್ ನಿನ್ಗೆ ಹೆಲ್ಪ್ ಮಾಡೋಣ ಅಂತಿದ್ನಲ್ಲ ಅಣ್ಣ. ಅಯ್ಯಪ್ಪ, ನೀಲಿಂದ ಮದ್ದು ಹೊಂಟ್ರೆ ಅದೇ ನನಗೆ ಸಹಾಯ ಮಾಡ್ದಂಗ ಆತು. ಹೋಗ ತಗೋ ಸಮೋಸ ತಿನ್, ಎಲ್ಲ ನಿನಗ ಹೋಗತ್ಲಾಗೆ. ಅಣ್ಣ ಈಗ ನಾನು ಎಲ್ಲ ಫ್ರೆಂಡ್ಸ್ಗೂ ಸಹಾಯ ಮಾಡ್ತೀನಿ. ನನಗನ್ಸುತ್ತೆ ಈ ವೈರ್ ಕಟ್ ಆಗಿರೋದ್ರಿಂದ ನಿನಗಾಗಿರೋದು, ಬಹುಶಃ ಈಗ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಮೋಟು ಮೋಟು, ನನ್ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ತಳ್ಳಪ್ಪ ನೀನು. ಖಂಡಿತ, ಒಬ್ಬ ಒಳ್ಳೆ ವ್ಯಕ್ತಿ ತನ್ನ ಫ್ರೆಂಡ್ಗೆ ಯಾವಾಗಲೂ ಸಹಾಯ ಮಾಡೇ ಮಾಡ್ತಾನೆ ಸಾರ್. ನಾನು ಈಗ ತಾನೇ ಸಮಸ್ಯೆ ತಿನ್ಕೊಂಡ್ಬಂದೆ, ನಾನು ಇವತ್ತು ಕಾರ್ನ ತಳ್ಳಿ ಹೆಲ್ಪ್ ಮಾಡ್ತೀನಿ, ನೀವು ಮರಿಲೇಬಾರ್ದು ಅಂತ ಹೆಲ್ಪ್. ತಳ್ಳಪ್ಪ ಈಗ ನೋಡಿ ಅಣ್ಣ, ಹೆಂಗೆ ಜೋರಾಗಿ ಇನ್ನೂ ಜೋರಾಗಿ ಏನಷ್ಟು ನಿಧಾನ ಕಳ್ತಿದ್ಯಾ, ತಳ್ಳಬೇಕ? ಅಯ್ಯೋ ಕೆಲಸ ಮಾಡ್ದ ಮೋಟು.
ಯಾರು ಕಾಪಾಡಿ. ಮೋಟು ಇವತ್ತ ನೀನ್ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ ಕಣ. ವಾರೇ ವಾ, ಇವತ್ತು ನನಗೆ ಅದೃಷ್ಟದ ದಿನ. ನನ್ನೆಲ್ಲ ಫ್ರೆಂಡ್ಸು ಒಟ್ಟಿಗೆ ಬಂದಿದ್ದಾರೆ ಮತ್ತು ನಾನು ಅವರೆಲ್ಲರಿಗೂ ಸಹಾಯ ಮಾಡೇ ಮಾಡ್ತೀನಿ. ಹೇಳಪ್ಪ, ನಾನು ನಿಮ್ಗೆ ಏನು ಮಾಡಬೇಕು ಫ್ರೆಂಡ್ಸ್? ಮೋಟು, ನನ್ನ ಗೆಳೆಯೋ, ನನ್ನ ಜೀವದ ಗೆಳೆಯೋ, ನೀನೇನು ಮಾಡಬೇಡಪ್ಪ, ನಮಗೆ ಸಹಾಯ ಅಂತೂ ಮಾಡಲೇಬೇಡಪ್ಪ. ಇಲ್ಲ ಇಲ್ಲ ಇಲ್ಲ, ಅದೇ ಸಾಧ್ಯ. ನಾನು ನಿಮಗೆ ಸಹಾಯ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರಣ್ಣ? ಆದರೆ ಉಳಿದಿರೋದೊಂದೇ ಕೆಲಸ, ನೀನು ಮಾಡಿ ಸಹಾಯಕ್ಕೆ ನಾವು ನಿಮಗೆ ಬಹುಮಾನ ಕೊಡಬೇಕು. ಓಹ್, ಬಹುಮಾನನ ಬೇಬೇ ಕೊಡಿ, ಕಡಿ 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 ಅಣ್ಣ. ಏನಪ್ಪ ಇದು? ಲೇ ನಿಂತ್ಕೊಳ್ಳಿ, ನಿನ್ನ ಬಿಡಲ್ಲ ಮೋಟು, ಇವತ್ತಿನ ಸುಮ್ಮನೆ ಬಿಡಲ್ಲ. ಅಯ್ಯಮ್ಮ, ಅಯ್ಯಮ್ಮ, ಅಯ್ಯೋ ನೋಡ್ರಪ್ಪ.